ಹಲೋ ವೀಕ್ಷಕರೇ, ನಮಸ್ಕಾರ. ವೀಕ್ಷಕರೇ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡು 6 ತಿಂಗಳುಗಳು ಕಳೆದೇ ಹೋಯಿತು. ಆದರೆ ಅವರು ಮಾಡಿರುವಂಥ ಎಲ್ಲ ಒಳ್ಳೆ ಕೆಲಸಗಳಿಂದ ಅವರು ಎಲ್ಲರ ದೃಷ್ಟಿಯಲ್ಲಿ ದೇವರಾಗೇ ಉಳಿದುಕೊಂಡಿದ್ದಾರೆ. ಇನ್ನು ಇವರನ್ನು ಕಳೆದುಕೊಂಡಂತಹ ಕುಟುಂಬಸ್ಥರು ತುಂಬಾ ದುಃಖಕ್ಕೀಡಾಗಿದ್ದಾರೆ. ಇನ್ನು ಅವರ ಮನಸ್ಸಲ್ಲಿ ನೋವು ಮಾಸಿಲ್ಲ. ಇದೇ ಸಂದರ್ಭದಲ್ಲಿ ರಾಘವನವರು ಒಂದು ದೊಡ್ಡ ನಿರ್ಧಾರವನ್ನು ಮಾಡಿದ್ದಾರೆ. ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ನಿಮಗೂ ಅಪ್ಪು ಸರ್ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ರಾಘವನವರು ಒಂದು ದೊಡ್ಡ ನಿರ್ಧಾರ ಮಾಡಿದ್ದಾರೆ. ನನಗೆ 3 ಜನ ಹೆಣ್ಣು ಮಕ್ಕಳು, ಅಶ್ವಿನಿ, ಧೃತಿ ಹಾಗೂ ವಂದಿತಾ. ಇವರಿಗೆ ಒಂದು ಸ್ವಲ್ಪ ನೋವಾದರೂ ನಾವು ಸಹಿಸಿಕೊಳ್ಳೋದಿಲ್ಲ, ನಾವು ಚೆನ್ನಾಗಿ ನೋಡ್ಕೊಳ್ತೇವೆ ಅಂತ ಅಶ್ವಿನಿಯವರಿಗೆ ತಿಳಿಸಿದ್ದಾರೆ. ಇದನ್ನು ಕೇಳಿದಂಥ ಅಶ್ವಿನಿಯವರು ಕೂಡ ಭಾವುಕರಾಗಿದ್ದಾರೆ. ರಾಘವನವರು, ಅಪ್ಪರವರು ನಿಧನರಾದಾಗ ನನ್ನನ್ನು ಕರೆದುಕೋ ದೇವರೇ, ನನ್ನ ತಮ್ಮನನ್ನು ಕಳಿಸ್ಕೊಡು ಅಂತ ಕೇಳ್ಕೊತಾ ಇದ್ರು. ಇದನ್ನು ನೋಡಿದಂತಹ ಅಭಿಮಾನಿ ಬಳಗ ಹಾಗೂ ಬಂಧು ಮಿತ್ರರು ತುಂಬಾ ಭಾವುಕರಾಗಿದ್ರು, ಕಣ್ಣೀರಿಟ್ಟಿದ್ರು. ಅಶ್ವಿನಿ ಕೂಡ ಕಣ್ಣೀರಿಟ್ಟಿದ್ರು. ರಾಘವನವರು ತೆಗೆದುಕೊಂಡಿರುವ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.